ಬೀಪ್. ಸೊ ಹೆಲೋ ಗೈಸ್, ನೀವು ನೋಡ್ತೀರಾ ಯು ಕ್ಯಾಟ್ಸ್ ಆ್ಯಂಡ್ ನನ್ನ ಹೆಸರು ಅಸ್ತಾರ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನನ್ನ ದೊಡ್ಡ ಕಮಿಷನ್ ವರ್ಕ್ಸ್ ಮೀನ್ಸ್ ಎ ತ್ರೀ ಸೈಜ್ ಕಮಿಷನ್ ವರ್ಕ್ಸ್ ಹೆಂಗ್ ಪ್ಯಾಕ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ನಾನು ನೋಡ್ತೀನಿ. ಲಾಸ್ಟ್ ಟೈಮಲ್ಲಿ ನಾನು ಎ ಫೋರ್ ಸೈಜ್ ವರ್ಕ್ನ ಹೆಂಗ್ ಪ್ಯಾಕ್ ಮಾಡ್ತೀನಿ ಅಂತ ತೋರಿಸಿದೆ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ್ಯಂಡ್ ಐ ಬಟನಲ್ಲೂ ಲಿಂಕ್ ಇದೆ, ನೀವು ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಎ ತ್ರೀ ಸೈಜ್ನ ದೊಡ್ಡ ಕಮಿಷನ್ ವರ್ಕ್ಸ್ ಹೆಂಗ್ ಪ್ಯಾಕ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಡೈಲಿ ಡೈಲಿ ಕನ್ನಡದಲ್ಲಿ ಸ್ಕೆಚಿಂಗ್ ರಿಲೇಟೆಡ್ ವೀಡಿಯೋಸ್ ತರ್ತಾ ಇರ್ತೇನೆ. ಸೊ ಶುರು ಮಾಡೋಣ. ಸೊ ನನ್ನ ಹತ್ರ ಇಲ್ಲಿದೆ ಒಂದು ಸ್ಕೆಚ್, ಆ್ಯಂಡ್ ಇದಕ್ಕೆ ನಾನು ಪಾಲಿಥಿನಿಂದ ರೋಲ್ ಮಾಡ್ಕೊಂಡಿದ್ದೀನಿ, ಕರೆಕ್ಟಾಗಿ ರೋಲ್ ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಈ ಸೈಜಲ್ಲಿ ರೋಲ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಇಲ್ಲಿದೆ ಪೈಪ್, ನಿಮಗೆ ಗೊತ್ತಿರ್ಬೋದು ಈ ಥರ ವಾಟರ್ ಪೈಪ್ ಬರುತ್ತೆ, ಇದು 1.5 ಇಂಚ್ದು ವಾಟರ್ ಪೈಪ್. ಸೊ ಇದ್ರ ಒಳಗೆ ನಾನು ಈ ಸ್ಕೆಚ್ನ ಹಾಕಿ ಸೇಫ್ ಆಗಿ ರೀಚ್ ಮಾಡಿಸ್ತೀನಿ, ಯಾಕಂದರೆ ಇದ್ರೊಳಗೆ ಸೇಫ್ ಇರುತ್ತೆ, ಯಾಕಂದರೆ ಇದು ಗಟ್ಟಿ ಇದೆ ಫುಲ್ಲು. ಸೊ ಹೆಂಗೆ ಪ್ಯಾಕ್ ಮಾಡ್ತೀನಿ ಅಂತ ನೋಡಿ. ಸೊ ನಾನು ಈಗ ಈ ಪೈಪ್ನ ಈ ಸೈಜ್ಗೆ ಕಟ್ ಮಾಡ್ಕೋತೀನಿ. ಸೊ ನಾನು ಫಸ್ಟ್ ಸೈಜ್ ಎಷ್ಟಿದೆ ಅಂತ ನೋಡ್ಕೋತೀನಿ, ಆ್ಯಂಡ್ ಆ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಗ್ಯಾಪ್ ಬಿಟ್ಟು ನಾನು ಕಟ್ ಮಾಡ್ತೀನಿ. ಸೊ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ನಾನು ಕಟ್ ಮಾಡ್ತೀನಿ. ಬೀಪ್. ಸೊ ನನ್ನ ಹತ್ರ ಇಲ್ಲಿದೆ ಒಂದು ಪೇಪರ್ ಪೀಸ್, ಇದನ್ನ ನಾನು ಆಫ್ಗೆ ಕಟ್ ಮಾಡ್ಕೋತೀನಿ. ಈ ಪೇಪರ್ ಪೀಸ್ ಯಾಕೆ ತಗೊಂಡೆ ಅಂದರೆ, ನಾನು ಈ ಕಡೆ ಆ ಕಡೆ ಪ್ಲಾಸ್ಟರ್ ಹಾಕಿದಾಗ ಸ್ಕೆಚ್ ಅದಕ್ಕೆ ಅಂಟ್ಕೊಳ್ಳುತ್ತೆ, ಆಮೇಲೆ ತೆಗಿಯೋಕೆ ಕಷ್ಟ ಆಗುತ್ತೆ ಅಂತ ಈ ಕಡೆ ಆ ಕಡೆ ಫಸ್ಟ್ ಪೇಪರ್ನ ಇಟ್ಟು ರೋಲ್ ಮಾಡಿ ಆಮೇಲೆ ಪ್ಲಾಸ್ಟರ್ ಹಾಕ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ನಾನು ಯಾವ ಥರ ಹಾಕ್ತಾ ಇದ್ದೀನಿ ಅಂತ. ಸೊ ಇಲ್ಲಿ ನನ್ನ ಹತ್ರ ಇದೆ ಅಡ್ರೆಸ್, ಆ್ಯಂಡ್ ಈ ಅಡ್ರೆಸ್ನ ನಾನು ಇದ್ರ ಮೇಲೆ ಪೇಸ್ಟ್ ಮಾಡಿ ಪೋಸ್ಟ್ ಮಾಡ್ತೀನಿ ಅಷ್ಟೆ. ಸೊ ಇದು ಸಿಗರೆಟ್ ಪ್ಯಾಕಿಂಗ್. ಇದು ಲಾಟಿ ಪ್ಯಾಕಿಂಗ್. ಸೊ ಗೈಸ್, ನಾನು ಇವಾಗ ಪ್ಯಾಕ್ ಮಾಡ್ಕೊಂಡಿದ್ದೀನಿ 2 ಕಮಿಷನ್ ವರ್ಕ್ಸ್. ಸೊ ಇದು 2 ಕಮಿಷನ್ ವರ್ಕ್ಸ್ ನಾನು ಇವಾಗ ಪ್ಯಾಕ್ ಮಾಡ್ಕೊಂಡಿರೋದು, ಇದನ್ನ ನಾನು ಪೋಸ್ಟ್ ಸ್ಪೀಡ್ ಪೋಸ್ಟ್ ಅಂತ ಪೋಸ್ಟ್ ಮಾಡಿಬಿಡ್ತೀನಿ. ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ಬಿಗ್ ಸೈಜ್ ಸ್ಕೆಚಸ್ನ ಹೆಂಗೆ ಪ್ಯಾಕ್ ಮಾಡಬೇಕಂತ ಗೊತ್ತಾಗಿರುತ್ತೆ. ಆ್ಯಂಡ್ ಇದಕ್ಕಿಂತ ದೊಡ್ಡ ಸೈಜ್ ಆರ್ಟ್ ವರ್ಕ್ಸ್ ಇದ್ರೂ ಈ ಥರ ಪ್ಯಾಕ್ ಮಾಡ್ಬೋದು ನೀವು, ಯಾಕಂದರೆ ಇದು ತುಂಬ ಗಟ್ಟಿಯಾಗಿರುತ್ತೆ, ಈ ಸ್ಕೆಚ್ಗೆ ಏನು ಡ್ಯಾಮೇಜ್ ಆಗಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಡೈಲಿ ಡೈಲಿ ಸ್ಕೆಚಿಂಗ್ ರಿಲೇಟೆಡ್ ಕನ್ನಡದಲ್ಲಿ ವೀಡಿಯೋಸ್ ತರ್ತಾ ಇರ್ತೇನೆ. ಸೊ ಸೇವ್ ಇನ್ ದ ನೆಕ್ಸ್ಟ್ ವಿಡಿಯೋ, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.